ರಾಜ್ಯಾದ್ಯಂತ ಭಾರಿ ಕುತೂಹಲ ಕೆಡಿಸಿದಂತ ಬೆಳಗಾವಿ ಲೋಕಸಭಾ ಚುನಾವಣೆಯ ಏನು ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಮಂಗಲಾ ಅಂಗಡಿ ಅವರು ಸದ್ಯ ನ್ಯೂಸ್ ಫಸ್ಟ್ ಜೊತೆಗೆ ಇದ್ದಾರೆ. ಬನ್ನಿ, ಅವರನ್ನ ತಾವು ಗೆಲುವು ಸಾಧಿಸಿರೋ ಬಗ್ಗೆ ಅವರನ್ನ ಮಾತಾಡ್ಸೋಣ. ಮೇಡಮ್, ಭಾರಿ ಬೆಳಗ್ಗೆಯಿಂದಲೂ ಕೂಡ ಭಾರಿ ಕುತೂಹಲವನ್ನು ಕೆರೆಸಿದ್ದಿತ್ತು, ಜೊತೆಗೆ ಏನಂತ ಹೇಳಿದ್ರೆ ಕಡೆಯದಾಗಿ ತಾವು ಗೆಲುವನ್ನು ಸಾಧಿಸಿರಿ. ನಿಮ್ಮ ಗೆಲುವಿನ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಮೇಡಮ್? ಇದು ಗೆಲುವು ಅಂದರೆ ಐತಿಹಾಸಿಕ ಗೆಲುವಾಗಿದೆ. ಸರ್ನ ಹೆಂಗೆ ನಾಲ್ಕು ಬಾರಿ ಆರಿಸಿ ಕಳಿಸಿದ್ರು ಪ್ರೀತಿ ವಿಶ್ವಾಸದಿಂದ, ಹಾಗೆ ನನ್ನನ್ನು ನಮ್ಮ ಮತದಾರ ಕೈ ಬಿಡಲಿಲ್ಲ. ಕಡಿಕಾದರೂ ನಂದೇ ಗೆಲುವಾಯಿತು. ಹೀಗಾಗಿ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ನಾಯಕರುಗಳಿಗೆ, ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಪತಿಯವರು ಮಾಜಿ ಸಂಸದ ಆಗಿರುವಂಥ ದಿವಂಗತ ಸುರೇಶ್ ಅಂಗಡಿ ಸರ್ ಅವರು ಏನಂತ ಹೇಳಿದ್ರೆ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ರು. ಆ ಕಾರ್ಯಗಳು ಆಗಿದ್ರೂ ಕೂಡ ತಾವು ಅಲ್ಪ ಮತಗಳ ಮುನ್ನಡೆಯಿಂದ ಗೆಲುವನ್ನು ಸಾಧಿಸಿದ್ರಿ. ನೀವು ಅನ್ಕೊಂಡಿದ್ರ ಈ ತರ ಅಲ್ಪ ಮತದಿಂದ ಗೆಲ್ತೀನಿ ಅಥವಾ ಜಾಸ್ತಿ ಲೀಲಿಂದ ಗೆಲ್ತೀನಿ ಅಂತ ಏನಾದ್ರು ಅನ್ಕೊಂಡಿದ್ರ ಮೇಡಮ್ ನೀವು? ಆ ತರ ಏನಿಲ್ಲ, ಆದ್ರೆ ಗೆಲುವು ಖಚಿತ ಅಂತ ಎಲ್ಲ ಕಾರ್ಯಕರ್ತರನ್ನ ಹೇಳ್ತಾ ಇದ್ರು. ಅದೇ ತರ ನಂದು ಗೆಲುವು ಖಚಿತ ಆಯ್ತು. ಗೆಲುವಿಗೆ ಪ್ರಮುಖವಾಗಿ ಏನು ಕಾರಣ ಅಂತ ನಿಮ್ಗೆ ಅನಿಸುತ್ತೆ ಮೇಡಮ್ ಈ ಸದ್ಯದ ಮಟ್ಟಿಗೆ? ಅದೇ ಬಿಜೆಪಿ ಅಭಿವೃದ್ಧಿ ಕಾರ್ಯ ಕೇಂದ್ರದಲ್ಲಿದೆ. ಮೋದಿಜಿಯವರ ಅಭಿವೃದ್ಧಿ ಕಾರ್ಯಗಳು, ರಾಜ್ಯದಲ್ಲಿ ಯಡಿಯೂರಪ್ಪನವರ ಅಭಿವೃದ್ಧಿ ಕಾರ್ಯ, ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಸರ್ ಮಾಡಿದ ಅಭಿವೃದ್ಧಿ ಕಾರ್ಯಗಳಿಂದ ಮತದಾರ ಅದೇ ಥರ ವಿಶ್ವಾಸವಿಟ್ಟು ನನಗೆ ಮತವನ್ನು ಹಾಕಿದ್ದಾರೆ. ಈಗ ತಾವು ಗೆಲುವನ್ನು ಸಾಧಿಸಿದ್ದೀರಿ. ಬೆಳಗಾವಿ ಮತಕ್ಷೇತ್ರದಿಂದ ಏನು ಲೋಕಸಭಾ ಪ್ರವೇಶ ಮಾಡ್ತಾ ಇರುವಂಥ ಪ್ರಪ್ರಥಮ ಮಹಿಳೆ ಎಂಬ ಹೆಗ್ಗಳಿಗೂ ಕೂಡ ತಮ್ಮದಾಗಿದೆ. ಸೊ ಮುಂದೆ ನೀವು ಮತದಾರರಿಗೆ ಯಾವ ರೀತಿಯಾದಂಥ ಭರವಸೆಗಳನ್ನ ಕೊಡ್ತೀರಿ ಅಂತ? ಎಲ್ಲ ಮತದಾರರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು ಹೇಳಲು ಅರ್ಪಿಸುತ್ತೇನೆ. ಸರ್ ಹೆಂಗೆ ವಿಶ್ವಾಸ, ಸರ್ ಮೇಲೆ ಹೇಗೆ ವಿಶ್ವಾಸವಿಟ್ಟು ಅವರು ತಮ್ಮ ಕೆಲಸಗಳನ್ನಾಯಿತು, ಏನಾದರೂ ಅಗ್ದಿ ಮನೆಯವರ್ಗತೆ ಮಾತಾಡ್ತಿದ್ರು, ಅದೇ ಥರ ನಾನು ಮತದಾರರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುತ್ತೇನೆ. ಅವ್ರ ಕೆಲಸಗಳೆಲ್ಲ ಮಾಡಿಕೊಡ್ತೇನೆ. ಗೆಲುವು ಕಂಡ ತಕ್ಷಣ ತಾವು ಬಂದು ತಮ್ಮ ಪತಿಯವರ ಫೋಟೋಗೆ ಬಂದು ನಮಸ್ಕರಿಸಿದ್ರಿ, ಭಾವುಕರಾದ್ರಿ. ಸೊ ಅವಾಗ ಏನು ಅನಿಸ್ತಂತ? ಯಾವಾಗೂ ಸರ್ ಗೆಲುವು ಸಂಬಂಧನೇ ನಾವು ಇದು ಮಾಡ್ತಿದ್ದೀವಿ, ಖುಷಿಯಿಂದ ಇರ್ತಿದ್ದೀವಿ. ಅದೇ ಈಗ ನನ್ನ ಗೆಲುವು ಆದ್ರೂ ಸರ್ ಗೆಲುವು ಆದಂಗೆನೆ, ಸರ್ ಅಭಿವೃದ್ಧಿ ಕೆಲಸಕ್ಕೇನೆ ಮತದಾರ ಓಟ್ ಹಾಕಿದ್ದಾರೆ, ಅದಕ್ಕೆ ಎಲ್ಲ ಮತದಾರರಿಗೂ ನಾನು ಧನ್ಯವಾದಗಳು ಹೇಳುತ್ತೇನೆ. ಇವಿಷ್ಟು ಏನಂತ ಹೇಳಿದ್ರೆ ಬೆಳಗಾವಿ ಲೋಕಸಭಾ ಉಪಚುನಾವಣೆ ನಡೀತು. ಉಪಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದಂತ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಮಂಗಲಾ ಅಂಗಡಿ ಅವರು ಹೇಳಿರುವಂತದ್ದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.